ಸ್ವಾಗತ. ನಾನು ಪೂಜಾರಮ್ಮಪ್ಪ. ಹೊನ್ನಾಳಿ ಪಟ್ಟಣದ ಹಿರೇಕಲ್ಮಠ ಶ್ರೀ ಚನ್ನಪ್ಪ ಸ್ವಾಮಿ ಗೋಶಾಲೆಯ ಗೋವುಗಳಿಗೆ ಒಂದು ಟ್ರ್ಯಾಕ್ಟರ್ ಹುಲ್ಲನ್ನು ನೀಡುವ ಮೂಲಕ ತಮ್ಮ ಮಗಳ ಹುಟ್ಟುಹಬ್ಬವನ್ನು ಆಚರಿಸಿದ ರೈತ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಜೀನಳ್ಳಿ ಗ್ರಾಮದ ರೈತರೊಬ್ಬರು ತಮ್ಮ ಮಗಳ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿ ಅಮೃತ ಕೊಡುವ ದೇಶೀಯ ಹಸುಗಳನ್ನು ಸಂರಕ್ಷಣೆಯತ್ತ ಇವರು ಪಣ ತೊಟ್ಟಿದ್ದು, ಹೊನ್ನಾಳಿ ಹಿರೇಕಲ್ಮಠದ ಶ್ರೀ ಚನ್ನಪ್ಪ ಸ್ವಾಮಿ ಗೋಶಾಲೆಯ ಗೋವುಗಳಿಗೆ ಒಂದು ಟ್ರ್ಯಾಕ್ಟರ್ ಹುಲ್ಲನ್ನು ನೀಡುವ ಮೂಲಕ ತಮ್ಮ ಮಗಳಾದ ವರ್ಷಿತಾ ಇವರ 15ನೇ ಜನ್ಮದಿನವನ್ನು ಆಚರಿಸಿಕೊಂಡರು. ಪುರಸಭೆ ಸದಸ್ಯ ಹೊಸಕೇರಿ ಸುರೇಶ್ ಮಾತನಾಡಿ, ಈಗಿನ ಹುಟ್ಟುಹಬ್ಬಗಳು ಹೇಗಿರುತ್ತದೆ ಎಂದರೆ ಫ್ಲೆಕ್ಸ್ಗಳು, ಬಟ್ಟಿಂಗ್ಸ್ಗಳು, ರೋಡಿನಲ್ಲಿ ಕೇಕುಗಳು, ಇಲ್ಲಂದರೆ ಮೋಜು ಮಸ್ತಿ ಮಾಡುವ ಕಾಲದಲ್ಲೂ ಇಂಥ ಆದರ್ಶ ವ್ಯಕ್ತಿಗಳು ಇದ್ದಾರೆ ಎಂಬುದು ಖುಷಿ ತರುವಂತಹ ವಿಷಯ. ಇವರ ಸ್ವಂತ ಇಚ್ಛೆಯಿಂದ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಸ್ಥಿರಪಟ್ಟ ಅಧ್ಯಕ್ಷರಾದ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವದಿಸಿ ಮಾತನಾಡಿ, ಹುಟ್ಟುಹಬ್ಬ ಎನ್ನುವುದು ವಿಶೇಷ ಹಾಗೂ ಎಲ್ಲರಿಗೂ ಮಾದರಿಯಾಗಬೇಕು. ಸ್ವಸಸ್ಥ ಸಮಾಜದ ಕಡೆಗೆ ನಮ್ಮ ಈಗಿನ ಹುಟ್ಟುಹಬ್ಬಗಳು ಹಾಗೂ ಸ್ವಸಸ್ಥ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಗೆ ಗೋಪೂಜೆ ಮಾಡುವುದು ಒಂದೇ ಅಲ್ಲ, ಗೋವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ದೇಶೀಯ ತಳಿ ಹಸುಗಳ ಸಂರಕ್ಷಣೆಯಾಗಬೇಕು. ಇನ್ನು ಮುಂದಾದರೂ ಇಚ್ಛಾಶಕ್ತಿ ಇದ್ದವರು ಇತರ ಹುಟ್ಟುಹಬ್ಬಗಳನ್ನು ಮಾಡುವ ಮೂಲಕ ಓದುವ ವಿದ್ಯಾರ್ಥಿಗಳಿಗೆ ಹಾಗೂ ಬಡವರಿಗೆ ವಿಶೇಷವಾಗಿ ಕಾಳಜಿ ತೋರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳಬೇಕು. ಹುಟ್ಟುಹಬ್ಬವು ಆಚರಿಸಿಕೊಂಡ ವರ್ಷಿತ ಅವರಿಗೆ ಆಶೀರ್ವಾದ ಮಾಡಿ ಹಾಗೂ ಚನ್ನೇಶ್ ದಂಪತಿಗಳಿಗೆ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಹೊಸಕೇರಿ ಸುರೇಶ್, ಗೋಶಾಲೆಯ ರವಿ, ತಿಮ್ಮಿನಕಟ್ಟೆ ಹರೀಶ್, ಕಿರಿಗೆರೆ ನಾಗರಾಜ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಗೋಶಾಲೆ ಮಾಡಬೇಕು ಅನ್ನುವಂತಹದ್ದು ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಇದೇ ವರ್ಷ ಆ ಗೋಶಾಲೆ ಪ್ರಾರಂಭ ಆಗ್ತದೆ. ಆ ಗೋಶಾಲೆಗೆ ಬೇಕಾಗುವಂತಹ ಆಹಾರ, ದನಗಳಿಗೆ ಬೇಕಾಗಿರುವಂಥ ಆಹಾರ ಭಕ್ತಾದಿಗಳಿಗೆ ಕೇಳೋಣ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದ್ವಿ. ಇವಾಗ 3 ತಿಂಗಳಲ್ಲೇ ಈ ತೀರ್ಮಾನ ಮಾಡ್ಕೊಂಡಿದ್ವಿ. ಆದರೆ 3 ತಿಂಗಳೊಳಗೆ ಈ ವಿಷಯ ನಮ್ಮ ಚನ್ನೇಶ್ ಅವರ ಧರ್ಮಪತ್ನಿಯವರಿಗೆ ಆ ವಿಷಯ ಮುಟ್ಟಿದೆ ಅಂತಂದರೆ ನನಗೆ ಒಂಥರ ಆಶ್ಚರ್ಯ ಅನಿಸ್ತದೆ. ಸ್ವಾಮಿ ಎಲ್ಲೆಲ್ಲಿ ಹೋಗಿ ಹಂಗಂಗೆ ಹೇಳ್ತಾನೋ, ಯಾರ್ಯಾರಿಗೆ ಹೇಳ್ತಾನೋ ಅಂತ ಹೇಳಕ್ಕ ಬರೋಂಗಿಲ್ಲ. ತಮ್ಮ ಮಕ್ಕಳ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಮನುಷ್ಯನಿಗೆ ಆಹಾರ ಕೊಡೋದು, ವಿಶೇಷವಾಗಿ ಸಿಹಿ ಹಂಚ್ಕೊಳ್ಳೋದು ಅದು ಸರ್ವೇ ಸಾಮಾನ್ಯ. ಆದರೆ ಪ್ರಾಣಿಗಳಿಗೆ ಆಹಾರ ಕೊಡುವಂತಹ ಒಂದು ವಿಶೇಷವಾಗಿರುವಂತಹ ಆಲೋಚನೆ ಏನಿದೆಯಲ್ಲ, ಅದು ಶ್ರೇಷ್ಠವಾಗಿರುವಂತಹ ಆಲೋಚನೆ. ಇಂತಹ ಒಂದು ಉತ್ತಮವಾಗಿರುವಂತಹ ವಿಚಾರಧಾರೆಗಳು ಜನಸಾಮಾನ್ಯರಲ್ಲಿ ಮೂಡಿಬರಬೇಕು. ಯಾಕಂತ ಕೇಳಿದರೆ ಮನುಷ್ಯರಾಗಿರ್ತಕ್ಕಂಥವ್ರು ನಮಗೆ ಬೇಕಂದರೆ ಏನಾದ್ರು ಕೇಳಿದ್ರೆ ಯಾರಾದರೂ ಕೊಡ್ತಾರೆ. ಆದರೆ ಪ್ರಾಣಿಗಳು, ಮುಖ ಪ್ರಾಣಿಗಳು ಏನು ಕೇಳಕ್ಕೆ ಬರೋಂಗಿಲ್ಲ. ಅವು ನಾವಾಗಿ ಆಹಾರ ಕೊಟ್ಟರೆ ತಿಂತವೆ, ಇಲ್ಲದಿದ್ದರೆ ಉಪವಾಸ ಇರ್ತವೆ. ಹಾಗಾಗಿ ನಮ್ಮ ಶ್ರೀಮಠದಲ್ಲಿ ನಡೆಯುವಂಥ ಗೋಶಾಲೆಗೆ ಅಡ್ವಾನ್ಸಾಗೆ ಈ ರೀತಿಯಾಗಿ ಚಾಲನೆ ಸಿಗ್ತಾಯಿದೆ ಅಂತೇಳಿ ಅಂದರೆ ಅದು ಚನ್ನೇಶನ ಹೆಸರಿನಲ್ಲಿರುವಂತಹ ಸದ್ಭಕ್ತರಿಗೆ ಆ ಒಂದು ಪ್ರೇರಣೆ ಬಂದಿದೆ ಅಂತಂದರೆ ಚನ್ನಪ್ಪ ಸ್ವಾಮಿನೇ ಇದನ್ನು ಹೋಗಿ ಮಾಡಿಸ್ತಾ ಇದ್ದಾನೆ. ಈ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರುವಂಥದ್ದು. ತಮ್ಮ ಮಗಳ ಬರ್ತ್ಡೇ ಸವಿನೆನಪಿಗಾಗಿ ಇವತ್ತು ಒಂದು ಲೋಡ್ ಹುಲ್ಲನ್ನು ದಾನವಾಗಿ ಕೊಟ್ಟಿದ್ದಾರೆ. ಹಾಗೇ ಮುಂದಿನ ವರ್ಷ ಪ್ರತಿ ವರ್ಷ ಒಂದು ಲೋಡ್ ಹುಲ್ಲನ್ನು ಕೊಡುವುದಾಗಿ ಅವರು ವಾಗ್ದಾನ ಮಾಡಿದ್ದಾರೆ. ಮತ್ತು ಅವರು ಪುಟ್ಟನ ಬರ್ತ್ಡೇ ಇದೇ ತಿಂಗಳ 23ನೇ ತಾರೀಕಿಗೆ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ಮಗುವಿಗೂ ಮತ್ತು ಇವತ್ತಿನ ದಿನ ಆಚರಣೆ ಮಾಡಿಕೊಳ್ಳುತ್ತಿರುವಂತಹ ಮಗಳಿಗೂ ಕೂಡ ಒಳ್ಳೆಯ ಭವಿಷ್ಯ ಇರಲಿ, ಆ ಮಕ್ಕಳು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಇದೇ ರೀತಿಯಾಗಿರುವಂಥ ಆಲೋಚನೆಗಳು ತಮ್ಮ ತಮ್ಮ ಮಕ್ಕಳಾಗಿರ್ಬೋದು, ತಮ್ಮದಾಗಿರಬಹುದು, ಬರ್ತ್ಡೇ ಮಾಡುವಂತಹ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿರುವಂತಹ ವಿಶೇಷವಾಗಿರುವಂಥ ಕೊಡುಗೆಗಳನ್ನು ಕೊಟ್ಟು ಪ್ರಾಣಿಗಳನ್ನು ಅಥವಾ ವಿಶೇಷವಾಗಿ ಆಕಳುಗಳನ್ನು ಸಂರಕ್ಷಿಸುವಂತಹ, ಅದು ಸ್ವದೇಶಿ ಆಕಳುಗಳನ್ನು ಸಂರಕ್ಷಿಸುವಂತಹ ಕೆಲಸಗಳು ಎಲ್ಲರೂ ಮಾಡ್ಕೊಂಡು ಬರೋಣ ಅನ್ನುವಂಥ ಮಾತನ್ನು ತಿಳಿಸಿ, ಇವತ್ತೇನು ಬರ್ತ್ಡೇ ಮಾಡಿಕೊಳ್ಳುತ್ತಿರುವಂತಹ ಪುಟಾಣಿಗೆ ಮತ್ತು 23ನೇ ತಾರೀಕಿಗೆ ಬರ್ತ್ಡೇ ಆಚರಿಸಿಕೊಳ್ಳುವಂತಹ ಪುಟ್ಟನಿಗೆ ಆಯುಷ್ಯ, ಆರೋಗ್ಯ, ವಿದ್ಯಾಬುದ್ಧಿ ಚನ್ನೇಶ ಕೊಟ್ಟು ಕಾಪಾಡಲಿ, ಹಾಗೂ ಅವರ ಕುಟುಂಬ ವರ್ಗಕ್ಕೂ ಎಲ್ಲರಿಗೂ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ TV. ಇದು ನಿಮ್ಮ ಧ್ವನಿ.